ನಮ್ಮ ಬಿಜೆಪಿ ಸರ್ಕಾರದ ಆಡಳಿತಾವಧಿಯಲ್ಲಿ ದುಗ್ಲುಪೇಟೆ ಮತ್ತು ತೆರಕಣಾಂಬಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಮಾರುಕಟ್ಟೆ ಪ್ರಾಂಗಣ ಸೇರಿದಂತೆ ಹರಾಜು ಕಟ್ಟೆ ಸೇರಿದಂತೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕೆಲಸಕಾರ್ಯಗಳನ್ನು ಮಾಡಲಾಗಿದ್ದು ಮುಂದಿನ ದಿನಗಳಲ್ಲಿ ತಾಲೂಕಿನ ಬೇಗೂರು ಗ್ರಾಮದಲ್ಲಿ ಹತ್ತಿ ಮಾರುಕಟ್ಟೆ ತೆರೆಯಲು ಉದ್ದೇಶಿಸಲಾಗಿದ್ದು ರಾಜ್ಯ ಕೃಷಿ ಸಚಿವರು ಅನುದಾನ ಬಿಡುಗಡೆ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ಸರ್ಕಾರದ ಮೂಲಕ ಅನುದಾನ ಬಿಡುಗಡೆ ಆದ ನಂತರ ಹತ್ತಿ ಮಾರುಕಟ್ಟೆ ನಿರ್ಮಾಣ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದು ಎಂದು ಶಾಸಕರು ತಿಳಿಸಿದರು. ಮೊದಲ ಬಾರಿಗೆ ನಮ್ಮ ಬಿಜೆಪಿ ಪಕ್ಷದ ಮಡಲಿಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಬಂದಿದ್ದು ನಮ್ಮ ಆಡಳಿತದ ಅವಧಿಯಲ್ಲಿ ಮಾರುಕಟ್ಟೆಗೆ ರೈತರು ತರುವ ತರಕಾರಿ ಸೇರಿದಂತೆ ಕೃಷಿ ಉತ್ಪನ್ನಗಳಿಗೆ ಸೂಕ್ತ ಬೆಲೆಯನ್ನು ಒದಗಿಸುವ ಕೆಲಸ ಮಾಡಲಾಗುವುದು. ಅಲ್ಲದೆ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳಿಂದ ರೈತರುಗಳಿಗೆ ಆಗುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲಾಗುವುದು ಹಾಗೂ ಬಿಳಿಚೀಟಿ ಹಾವಳಿಗೆ ಕಡಿವಾಣ ಹಾಕಲಾಗುವುದು ಎಂದರು. ಈ ಸಂದರ್ಭ ಮಾರುಕಟ್ಟೆ ನೂತನ ಅಧ್ಯಕ್ಷ ಕಮರಹಳ್ಳಿ ರವಿ, ಉಪಾಧ್ಯಕ್ಷ ನಾಗರಾಜ ನಾಯಕ, ಬಿಜೆಪಿ ಮಂಡಲ ಅಧ್ಯಕ್ಷ ಡಿಪಿ ಜಗದೀಶ್, ಉಪಾಧ್ಯಕ್ಷ ಹಿರಿಕಾಟಿ ಸೋಮಶೇಖರ್, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಹಂಗಳ್ ಪ್ರಣಯ್, ಶಿವಪುರ ನಮೋ ಮಂಜು, ಎಪಿಎಂಸಿಯಲ್ಲಿ ಪ್ರಥಮ ಬಾರಿಗೆ ಬಿಜೆಪಿ ಅಧಿಕಾರ ಹಿಡಿದಿದೆ. ಮೊದಲನೇ ಬಾರಿಗೆ ಬಹಳಷ್ಟು ವಿಚಾರವನ್ನು ಇಲ್ಲಿ ಸರಿ ಮಾಡುವಂತದ್ದಿದೆ. ಈ ವರ್ತಕರ ಪರವಾಗಿ ಇಲ್ಲಿ ಕಾರ್ಯನಿರ್ವಹಿಸಬೇಕಾಗಿದೆ. ಇಬ್ಬರ ಒಂದು ವಿಶ್ವಾಸದಲ್ಲಿ ಈ ಚಟುವಟಿಕೆ ನಡೆಯೋದ್ರಿಂದ ಇಬ್ಬರು ಸರಿದಾರಿಗೆ ತಗೊಂಡೋಗಿ ಒಂದು ವಿಶ್ವಾಸ ಮೂಡಿಸಿ ಕೆಲಸ ಕಾರ್ಯಗಳನ್ನ ಮಾಡುವಂಥ ಜವಾಬ್ದಾರಿ ಈಗ ನಮ್ಮ ಅಧ್ಯಕ್ಷರಾಗಿರುವಂಥ ಕಮರಳ್ಳಿ ರವಿ ಅವರ ಮೇಲೆ ಬಿದ್ದಿರುವಂಥದ್ದಾಗಿದೆ. ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾದಂಥ ನಮ್ಮ ವೆಂಕಟ ನಾಯ್ಕರು ಸಹ ಹಿರಿಯರಾಗಿದ್ದಾರೆ. ಅವ್ರಿಗೂ ಭಾಳಷ್ಟು ರೈತಾಪಿ ವರ್ಗದ ಒಂದು ಪರಿಚಯ ಇರೋದ್ರಿಂದ ಇಡೀ ಬೋರ್ಡ್ನ ಎಲ್ಲ ಸದಸ್ಯರುಗಳು ಒಂದು ಕಾಳಜಿ ವಹಿಸಿ ಈಗಲೇ ಹೇಳ್ತಾ ಇದ್ರು ಅವರು ಏನೆಲ್ಲ ಮಾಡಬೇಕು ನಾವು ಎ ಪಿ ಎಂ ಸಿ ಒಳಗಡೆ ಹೋದ್ಮೇಲೆ ಅನ್ನೋ ಥರದಲ್ಲಿ ಎಲ್ಲರೂ ಟೀಮು ಇವತ್ತು ಜೊತೆಗೂಡಿ ಕೆಲಸ ಕಾರ್ಯಗಳನ್ನ ನಿರ್ವಹಿಸೋದ್ರಿಂದ ಒಂದು ಉತ್ತಮವಾದಂಥ ಒಂದು ಒಳ್ಳೆ ಆಡಳಿತವನ್ನು ಕೊಡೋ ಮುಖಾಂತರ ಎ ಪಿ ಎಂ ಸಿ ಭಾರತೀಯ ಜನತಾ ಪಾರ್ಟಿಯ ಬೋರ್ಡ್ ಬಂದ ಮೇಲೆ ಭಾಳಷ್ಟು ಬದಲಾವಣೆ ಆಯಿತು ಅನ್ನೋ ಥರದಲ್ಲಿ ಆಗುವಂಥದ್ದನ್ನು ನಮ್ಮ ಎಲ್ಲ ರವಿಯ ಜೊತೆಗೂಡಿ ಎಲ್ಲರೂ ಮಾಡಬೇಕು ಅಂತ ಹೇಳಿ ನಾವು ಆಶಿಸಿ